ಲಿಂಗೇಶ್ ಬೀದರ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲಿಂಗೇಶ್, ಬೀದರ್ನ ಜನ ಏನಂತಾರೆ, ಬಂದ್ ಬೇಕಂತ ಅವರ ಬೆಂಬಲ ಇದೆಯಾ, ಏನ್ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಈಗಾಗಲೇ ಬೀದರ್ ಜಿಲ್ಲೆಯಲ್ಲೂ ಕೂಡ ರೈತರು ರೈತಪರ ಸಂಘಟನೆಗಳು ಏನೊಂದು ಈಗಿನಿಂದಲೇ ಸಿದ್ಧತೆಗಳನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಬಂದ್ಗೆ ಒಂದು ರೈತರಿಗೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಮತ್ತು ಸಿಪಿಐಎಂ, ಡಿಎಸ್ಎಸ್ ಹೀಗೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲ ವ್ಯಕ್ತಪಡಿಸಿರುವಂತದ್ದು. ಅವರು ಈಗಿನಿಂದಲೇ ಏನಂತಂದ್ರೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಬಹುತೇಕ ಈ ಒಂದು ಬಂದ್ ಯಶಸ್ವಿ ಆಗುವ ಸಾಧ್ಯತೆ ಇದೆ. ಇನ್ನು ನಮ್ ಜೊತೆಗೆ ರೈತರು ಕೂಡ ಇದ್ದಾರೆ ಮತ್ತೆ ವಿವಿಧ ಸಂಘಟನೆ ಏನೊಂದು ಸಂಘಟನೆಯ ಬೆಂಬಲ ವ್ಯಕ್ತಪಡಿಸಿದಂತ ಸಂಘಟನೆಯ ಪ್ರಮುಖರು ಕೂಡ ಇದ್ದಾರೆ. ಅವ್ರಿಗೆ ಕೂಡ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸರಿ, ಯಾವ ರೀತಿ ಬಂದಿರಲಿದೆ ನಾಳೆ? ಈಗ ನಾಳೆ ಭೂ ಸ್ವಾಧೀನ ಮತ್ತು ಎಪಿಎಂಸಿ ಕಾಯ್ದೆ, ವಿಶ್ವ ಶಕ್ತಿ ಕಾಯ್ದೆ, ಹಾಗೆ ಸುಮಾರು ಒಂದು ವಾರದಿಂದ ಬೆಂಗಳೂರಿನಲ್ಲಿ ನಡೆದಿರುವಂತ ಹೋರಾಟ ಸತ್ಯಾಗ್ರಹ ಇದನ್ನು ನಾಳೆ ಒಂದು 28ನೇ ತಾರೀಕು ಇಡೀ ಕರ್ನಾಟಕದಂತ ರಾಜ್ಯದಂತ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಒಂದು ಬಂದ್ ಮಾಡ್ಬೇಕಂತ ಹೇಳಿ ಎಲ್ಲಾ ಸಂಘಟನೆಗಳು ಜಿಲ್ಲೆಯಲ್ಲಿ ಡಿಎಸ್ಎಸ್ ಸಂಘಟನೆ ಇರ್ಬೋದು, ಮತ್ತೆ ಕನ್ನಡ ಪರ ಸಂಘಟನೆ ಇರ್ಬೋದು, ಸಿಪಿಐ, ಸಿಪಿಎಂ, ಮಹಿಳಾ ಘಟಕ, ಎಲ್ಲಾ ಘಟಕದವರು, ಎಲ್ಲಾ ಸಂಘಟನೆದವರು ನಮಗೊಂದು ಸಾಥ್ ಕೊಡ್ತಾ ಇದ್ದಾರೆ. ಆ ಉದ್ಯೋಗಿ ನಮ್ಮಂತ ಅಂಗಡಿಯವರು ಕೂಡ ಎಲ್ಲಾ ಅಂಗಡಿಯ ಮುಂಗಟ್ಟು ಗಾಂಧಿಗಂಜ್ ವ್ಯಾಪಾರಸ್ಥರು ಕೂಡ ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ನಾಳೆ ಏನಪ್ಪ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ನಾವು ಬೀದರ್ ಸಂಪೂರ್ಣ ಬಂದ್ ಮಾಡ್ಬೇಕಂತ ಇದರಲ್ಲಿ ತಯಾರಿಯಲ್ಲಿ ಇದ್ದೇವೆ. ಸಿಪಿಐಎಂ ನ ಪ್ರಮುಖರು ಕೂಡ ನಮ್ ಜೊತೆಗಿದ್ದಾರೆ, ಅವರಿಗೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಸರ್, ಏನೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಸರ್ ನಾಳೆ ಬಂದ್ರೆ? ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು 25ನೇ ತಾರೀಕು. ನಮ್ ಕರ್ನಾಟಕದಲ್ಲಿ 28ಕ್ಕೆ ಇದೆ ರಾಜ್ಯದವರ ಜನ್ಮದಿನ ಆಚರಣೆ. ಏನೇನ್ ಇರುತ್ತೆ ಸರ್? ಅಂತ ನಾಳೆ ಬೀದರ್ ಸಂಪೂರ್ಣ ಬೆಂದ್ ಇರುತ್ತೆ.